माने खो गलबा माने ಏನಾದರೂ ಪ್ರಾಬ್ಲಮ್ ಆ ಮೀರಾ ನಾನೇನು ಕೇಳಬೇಡ ಮನೆಗೆ ಹೋಗೋಕೆ ಲೇಟ್ ಆಗ್ತಿತ್ತಲ್ಲ ಅದಕ್ಕೆ ಕೇಳಿ ನೋಡು ನನ್ನ ಹತ್ರ ಮನೆ ವಿಷಯ ತೆಗಿಬೇಡ बार प्लीज कूद ना अर्थदल्ले ಈ ಮನೆ ನಂದಲ್ಲ ಇದು ಯಾವತ್ತೋ ನಿನ್ನ ಪಾಲಿಗೆ ಬಂದಾಯ್ತು ನನ್ನ ಪಾಲಿಗೆ ಬಂದಿದ್ದ ನಿನ್ನನ್ನೇ ನಾನು ಬಿಟ್ಕೊಟ್ಬಿಟ್ಟೆ ಅಂತದ್ರಲ್ಲಿ ಈ ಮನೆನ ಇಟ್ಕೊಂಡು ಏನು ಮಾಡ್ಲಿ ಅದು ನಿನ್ನ ತಪ್ಪು ಆ ತಪ್ಪಿಗೆ ಪ್ರಾಯಶ್ಚಿತ್ತನೆ ಇಲ್ಲಲ್ಲ ಹೋಗ್ಲಿ ಬಿಡು ನಾನು ಏನೇನೋ ಮಾತಾಡ್ತಾ ಇದ್ದೀನಿ ಸರಿ ನೀನ್ ಯಾಕೆ ಮತ್ತೆ ಇಷ್ಟೊಂದು ಕುಡಿತಾ ಇದ್ದೀಯಾ ನೀನು ಈ ರೀತಿ ಕುಡಿತಾ ಇರೋದು ನನಗೆ ಇಷ್ಟ ಆಗ್ತಿಲ್ಲ ನಾನು ಮುಂಚಿನ ತರ ಇಲ್ಲ ರಾಘವ್ ನಿನ್ನ ಮೇಲಿನ ಕನ್ಸನಿಂದ ಹೇಳ್ತಾ ಇದೀನಿ ಮನಸಿಗೆ ನೆಮ್ಮದಿ ಇಲ್ಲ ಇದ್ದಾಗ ಏನು ಮಾಡಕಾಗುತ್ತೆ ಕುಡಿಯೋದ್ರಿಂದ ಎಲ್ಲ ಬಗೆಹರಿಯುತ್ತೆ ಅನ್ನೋದು ನಿನ್ನ ಭ್ರಮೆ ನನಗೆ ಅನ್ನಿಸ್ತಾ ಇದೆ ನಿನ್ಗೆ ಏನೋ ಪ್ರಾಬ್ಲಮ್ ಅಲ್ಲಿ ಇದೆಯಾ ಅಂತ ಕುಡಿಯೋದೊಂದೆ ಎಲ್ಲದಕ್ಕೂ ಪರಿಹಾರ ಅಲ್ಲ ರಾಘವ್ गाड़ी निल्सकल बेरे गाड़ी गुद्ध बता कुरा कुदी फैन अंत फैन कुर्द गाड़ी हिड़ू फैन कलेक्ट मल कुछ गाड़ी ओडस तपुअल सूम्नेल फैन हेल्ती अथवा ನಾನು ಓಡಲ್ಲ ಏನು ಕುಡಿದ ಗಾಡಿ ಓಡಿಸೋದಲ್ಲದೆ ಕೊಬ್ಬಲ್ ಮಾತಾಡ್ತೀಯ ಇಲ್ಲೇ ಕೆಳಗಡೆ ರೇ ಮಿಸ್ಟರ್ ಮರ್ಯಾದಿ ಮರ್ಯಾದಿ ಕೊಟ್ಟು ಮಾತಾಡ್ರೆ ಇನ್ನಂತವ್ರಿಗೆ ಮರ್ಯಾದಿ ಬೇರೆ ರೇ ರೇ ಮಿಸ್ಟರ್ ಕೀ ಕೊಡ್ರೆ ನಡ್ರಿ ಸ್ಟೇಷನ್ಗೆ ಈ ಜನಗಳಂತೂ ನೀವು ಪಾಠ ಕಲಿಯಲ್ಲ ರೇ
ನನಗ್ ಪಾಠ ಕಲಿಸಕ್ಕೆ ನೀವ್ ಯಾರ್ರೇ? ನಿಮ್ಮ ಮಾವ ನಿರೇಟೇ ಸಮಯ ನಾಲ್ಕು ಹೋದ್ರೆ ಅವಾಗ ಎಲ್ಲ ಗೊತ್ತಾಗುತ್ತೆ. ನಾಲ್ಗೆ ಬಿಗಿ ಹಿಡಿದ್ ಮಾತಾಡ್ರೆ. ಬಿಗಿ ಹಿಡಿಬೇಕಾದ್ರೆ ನಾಲ್ಗೆನಲ್ಲ ನಿನ್ ಕುತ್ತಿಗೆ ಪಟ್ಟಿನ. ಏನ್ರಿ ನಾರಾಯಣ್, ಏನಿದು ಗಲಾಟೆ? ಏಯ್, ಏನೋ ನಿಂದು ಗಲಾಟೆ? ರಾಘವ್ ಸರ್, ನೀವು ಹೀಗೆ ಅದು ಇಲ್ಲಿ ನಾರಾಯಣ್ ಗೊತ್ತಿರೋರೆ ಕೀ ಕೊಡಿ. ರಾಘವ್ ಅವ್ರೆ, ನೀವು ಇಂಥ ಸ್ಥಿತಿಲಿ ಇರೋವಾಗ ಒಬ್ಬರೇ ಗಾಡಿ ಓಡಿಸೋದು ಬೇಡ, ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ. ಅದೆಲ್ಲ ಏನು ಬೇಡ, ನಾನೇ ಹೋಗ್ತೀನಿ. I am all right. I can manage. Sir, please nan maat keli. Car na nam PCR na tagond bartare. Nane drop martin bani. Sir, beda ante helidnala. Node, fine eshtu ante heli cut pit hogtini. Cheche, fine prashne alla sir, safety prashne. Ashton concern idre key kodbodalla. Thank you. ಹಲೋ ಮೇಡಮ್, ನಮಸ್ತೆ. ನಾನು ಶೈಲೇಶ್ ಮಾತಾಡ್ತಾ ಇರೋದು. ಸರ್ ಹೇಳಿ ಸರ್. ಸಾರಿ ಮೇಡಮ್, ಈ ಟೈಮ್ನ ಡಿಸ್ಟರ್ಬ್ ಮಾಡ್ತಿದ್ದೀನಿ. ಪರವಾಗಿಲ್ಲ, ಹೇಳಿ ಸರ್, ಏನ್ ವಿಷಯ? ರಾಘವ್ ಅವ್ರು ಕುಡಿದ್ ಗಾಡಿ ಓಡಿಸಿದ್ರು ಅಂತ ನಮ್ PC ಗಳು ಹಿಡಿದಿದ್ರು. ನಾನ್ ನೋಡಿ ಈಗಷ್ಟೇ ಬಿಟ್ ಕಳಿಸ್ದೆ. ಬಟ್ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ ಮೇಡಮ್. ಸಾರಿ ಮೇಡಮ್, ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅವ್ರಿಗೆ ಇನ್ನೊಂದ್ಸರಿ ಕುಡಿದ್ಬಿಟ್ಟು ಗಾಡಿ ಓಡಿಸೋದು ಬೇಡ ಅಂತ ನೀವಾದ್ರೂ ಹೇಳ್ಬಿಡಿ. ಇನ್ನೇನು ಸ್ವಲ್ಪ ದಿವಸದಲ್ಲೇ ನಾವು ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಆಗುತ್ತೆ. ಅದರ ಅಡ್ವಾನ್ಸ್ ಅಥವಾ ಪೇಮೆಂಟ್ ಏನಾದರೂ ಸಿಗ್ಬೋದಾ? ಹಲೋ, ತುಂಬ ಏನಲ್ಲ, ಒಂದು 2 ಲಕ್ಷ ಅಡ್ವಾನ್ಸ್ ಸಿಕ್ಕಿದ್ರೆ ಸಾಕಾಗುತ್ತೆ. ನನಗೆ ಆಫೀಸ್ನಲ್ಲಿ ತುಂಬ ಹಂಗಿನ ಮಾತುಗಳು ಕೇಳ್ತಾ ಇದ್ದೀನಿ. ಆದಷ್ಟು ಬೇಗ ಈ ಆಫೀಸ್ನ ಬದಲಾಯಿಸ್ಬೇಕು.